ಬರಬೇಕು ಮತ್ತು ಹುಟ್ಟಿನಲ್ಲೇ ಅದು ಬಂದಿರಬೇಕು. ಇವರ ತಂದೆಯವರಿಂದಲೇ ಅದು ಬಂದಿದೆ ಎನ್ನುವುದನ್ನು ನಾವು ಕೇಳಿದ್ದೇವೆ. ಅವರು ಹೇಗೆ ಈ ಶನಿ ಮಹಾತ್ಮೆಯನ್ನು ಹೇಳ್ತಾ ಮನೆ ಮನೆಗೆ ಹೋಗ್ತಿದ್ರು ಅಥವಾ ವೃತ್ತಿರಂಗ ರಂಗಭೂಮಿಯಲ್ಲಿ ಅವರ ಕಾಯಕವನ್ನು ಅವರು ಮಾಡ್ತಿದ್ರು, ಆ ಬಾಲ್ಯದ ದಿವಸಗಳಲ್ಲಿಯೇ ಇವರಿಗೆ ಅದೆಲ್ಲ ಸಿಕ್ಕಿರೋದ್ರಿಂದ ಅವರು ಅದನ್ನೆಲ್ಲ ಅಳವಡಿಕೆ ಮಾಡಿಕೊಂಡು ಈ ತರ ನಗರದ ಎಲ್ಲ ಆಧುನಿಕ ಸವಲತ್ತುಗಳನ್ನು ಕೂಡ ಮನಸ್ಸಿಗೆ ತಂದುಕೊಂಡು ಅವೆಲ್ಲವನ್ನ ಇಟ್ಟುಕೊಂಡು ಇವರು ಬರವಣಿಗೆಯನ್ನು ಮಾಡ್ತಾರೆ. ಇವರು ಚೆನ್ನಾಗಿ ಹಾಡ್ತಾರೆ, ಅದ್ಭುತ ಹಾಡುಗಾರನು ಕೂಡ ಹೌದು. ಜಾನಪದಕ್ಕೆ ಮೊಟ್ಟೆ ಹಾಡುಗತೆಯನ್ನ ಬೈರೇಗೌಡರು ಬರ್ತಿದ್ದಾರೆ, ತುಂಬಾ ಚಂದ. ಒಂದ್ಸಲ ಓದಕ್ ಶುರು ಮಾಡಿದ್ರೆ ಅದನ್ನ ನೀವು ಕೊನೆವರೆಗೂ ಕೂಡ ಅದನ್ನ ನಿಲ್ಸಕ್ ಆಗೋದಿಲ್ಲ, ಅಷ್ಟು ಚಂದವಾಗಿ ಓದ್ಕೊಂಡು ಹೋಗುತ್ತೆ. ಅದ್ರ ಹೋಗ ಆ ಜನಪದಿಯ ದಾಟಿ ಅದು ಬಹಳ ಚೆನ್ನಾಗಿದೆ. ತನುವು ನಿನ್ನದು ಮನವು ನಿನ್ನದು ತನುವು ನಿನ್ನ ಪ್ರೀತಿಯನ್ನ ಮೌಲ್ಯವನ್ನು ಕೊಡಬೇಕಾದಂತಹ ಸಂದರ್ಭದಲ್ಲಿ ನಾವು ಬದುಕಬೇಕಾಗಿದೆ. ಅದರಿಂದ ಆ ದ್ವೇಷೋತ್ಪಾದನೆ ಭಯೋತ್ಪಾದನೆಯ ನಡುವೆ ಮೌಲ್ಯೋತ್ಪಾದನೆಯನ್ನ ಮಾಡುವಂತಹ ಕೃತಿಗಳು ನಮಗೆ ವಾಸ್ತವಿಕ ಸಾಹಿತ್ಯ ಲೋಕಕ್ಕೆ ಬೇಕಾಗಿದೆ. ಅಂತಹ ಮೌಲ್ಯೋತ್ಪಾದನೆಯನ್ನ ಮಾಡುವಂತಹ ಕೃತಿ ಈ ದೇಶದ ಹುಲಿ ಅಂತ ನಾನಾದರೂ ಭಾವಿಸ್ಕೊಳ್ತಾ ಹೋಗ್ತೇನೆ. ಯಾಕೆ ಅಂತ ಸಮರ್ಪಣೆಯನ್ನು ಅರ್ಪಿಸಲಾಗ್ತಾ ಇದೆ. ಚೇತನ ಆಗುನಿ ಅನಿಕೇತನ, ಮೂರು ಆಯಾಮಗಳನ್ನು ಬಳಸ್ತೀನಿ, ಒಂದು ವಸ್ತು, ನಿರ್ವಹಣೆ ಮತ್ತು ಆಶಯ ಅಂತ. ಯಾಕೆ ವಸ್ತು ಕೂಡ ಮುಖ್ಯ ಆಗ್ತದೆ ಅಂತ ಅಂದ್ರೆ, ಬೈರೇಗೌಡ ಸರ್ ಅವರು ಈ ನಾಟಕಕ್ಕೆ ವಸ್ತುವನ್ನ ಐತಿಹಾಸಿಕ ವಸ್ತುವನ್ನ ಆಯ್ಕೆ ಮಾಡಿಕೊಂಡು ಐತಿಹಾಸಿಕ ವಸ್ತುವೊಂದನ್ನ ಸಮಕಾಲೀನದಲ್ಲಿ ಮತ್ತು ಸಾಮಾಜಿಕ ನಡವಳಿಕೆಗಳ ಜೊತೆಯಲ್ಲಿ ಬೆಸೆದು ಹೊಸದಾಗಿ ಕಟ್ಟಿರತಕ್ಕಂಥ ರೀತಿಯನ್ನು ನಾವು ಗಮನಿಸಬೇಕಾಗುತ್ತೆ. ಅನ್ನುವ ನಂಬಿಕೆ ನನ್ನದು. ನನ್ನ ಕರೆಯನ್ನ ಮನ್ನಿಸಿ ಆಗಮಿಸಿರುವಂತಹ ಸಹೃದಯ ಮನಸ್ಸುಗಳನ್ನು ಪ್ರೀತಿಯಿಂದ ನೆನೆಸ್ಕೊಳ್ತಾ ಅವರಿಗೆ ಗೌರವದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇಲ್ಲಿ ನನ್ನ ಪ್ರೀತಿಯ ಕರೆಯನ್ನ ಮನ್ನಿಸಿ ಬಂದಿರುವಂತಹ ಮೊದಲಿಗೆ ನಾ ದಾಮೋದರ ಶೆಟ್ಟಿ ಇರ್ಬೋದು, ಆರ್ ಕೆ ಬೈಲಿಂಗಯ್ಯನ ಇರ್ಬೋದು, ಗೆಳೆಯ ಸ್ವಾಮಿ ಪೊನ್ನಾಚಿ ಇರ್ಬೋದು, ನನ್ನ ಕಿರಿಯ ಗೆಳೆಯರಾದಂಥ ಅರುಣ್ ಪ್ರಸನ್ನ, ಹಾಗೆಯೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಬಿ ಟಿ ನಾಗೇಶ್ ಅವರು, ಅದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಕೆಲಸವನ್ನು ತಮ್ಮ ಕೆಲಸ, ಅದು ಬೈರೇಗೌಡರ ಕೆಲಸ ಅಲ್ಲ ನನ್ನ ಕೆಲಸ ಅಂಥೇಳಿ ಹೆಗಲ ಮೇಲೆ ಒತ್ತು ಮಾಡುವಂತಹ ಗೆಳೆಯ ರಾಮನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಬಿ ಟಿ ದಿನೇಶ್ ಅವರು, ಸನ್ಮಾನ್ಯ ಡಾಕ್ಟರ್ ಎಂ ಬೈರೇಗೌಡರು, ನಮ್ಮ ಅವರ ಒಂದು ಸ್ನೇಹ ಬೆಳೆದದ್ದು ಅವರಿಗೆ ಅಲ್ಲೇ ಎಲ್ಲ ವೇದಿಕೆಯಲ್ಲೂ ಸ್ನೇಹಿತ ಜ್ಞಾಪಿಸ್ಕೊತಾರೆ, ನಾನು ಕೂಡ ಜ್ಞಾಪಿಸ್ಕೊತಾ ಇರ್ತೀನಿ. 1979 ನಿಕಟಪೂರ್ವ ಪ್ರಧಾನ ಗೌರವ ಕಾರ್ಯದರ್ಶಿ ಚನ್ನಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಂಜೇಶ್ ಬಾಬುರವರಿಗೆ ಗೌರವಪೂರ್ವಕವಾಗಿ ಗೌರವವನ್ನು ಸಲ್ಲಿಸ್ತೇನೆ. ಬೈರೇಗೌಡರ ಆತ್ಮೀಯ ಸ್ನೇಹಿತರು, ಕನ್ನಡದ ಮನಸ್ಸುಗಳು, ಕವಿಗಳು, ಸಾಹಿತಿಗಳು ಹಾಗೂ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಮೂರು ಜನ ಗಾನಕೋಗಿಗಳಿಗೂ ಕೂಡ ಆಗಮಿಸಿದರು, ಅವರಿಗೂ ಕೂಡ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಹೆಚ್ಚಿನದಾಗಿ ನಮ್ಮ